आयुष हेल्थ एक्सप्रेस के स्वागत नानु अमृता यादव इदीगा हेडलाइंस सिगरेट वर्सेस गांजा यावुदु तुम्बा अपायकारी संशोधने हेळोदेनु तंबाकू याव रीति सेवने माडिद्रु अपायकारी इदु नम्म आरोग्यद मेले केट्ट परिणामवन्न बीरुत्ते आद्रे सिगरेट हागू गांजा विषय अंत बंद्रे जन गांजा बेटर अंत अन्कोतारे इत्तीचेगे ಅರ್ಧ ಸತ್ಯ ಹೊಂದಿರೋ ಸಂದೇಶಗಳು ಕೂಡ ಹರಿದಾಡ್ತಾ ಇವೆ ಆದರೆ ಸಂಶೋಧಕರು ಹೇಳ್ತಾ ಇರೋದಾದರೂ ಏನು ಈ ಸ್ಪೆಷಲ್ ರಿಪೋರ್ಟ್ ಅನ್ನು ನೋಡಿ ತಂಬಾಕು ಯಾವ ರೀತಿ ಸೇವನೆ ಮಾಡಿದ್ರು ಅಪಾಯಕಾರಿನಿ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರಲ್ಲಿ ಡೌಟೇ ಇಲ್ಲ ಸಿಗರೆಟ್ ಹಾಗೂ ಗಾಂಜಾ ವಿಷಯ ಬಂದಾಗ ಜನರು ಗಾಂಜಾ ಬೆಸ್ಟ್ ಎಂದು ಸ್ವಯಂ ನಿರ್ಧರಿಸಿ ಬಿಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಬಗ್ಗೆಯ ಮಾಹಿತಿಗಳು ಅರಿಜ್ಞಾನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸೌಂಡ್ ಮಾಡುತ್ತಿದ್ದು ಜನರನ್ನ ದಾರಿ ತಪ್ಪಿಸುತ್ತಿವೆ ಆದರೆ ಈ ಬಗ್ಗೆ ಸಂಶೋಧಕರು ಹೇಳೋದೇ ಬೇರೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಗಾಂಜಾ ಸೇವಿಸುವವರ ಎದೆಯಲ್ಲಿ ಬಹಳಷ್ಟು ಕಫವು ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ ಎಂದು ಅಧ್ಯಯನಗಳು ನಿಖರವಾಗಿ ವಿವರಿಸಿವೆ ಸಮೀಕ್ಷೆಯಲ್ಲಿ ಗಾಂಜಾ ಸೇದುವವರನ್ನು ಧೂಮಪಾನ ಮಾಡುವವರು ಮತ್ತು ಕೇವಲ ತಂಬಾಕು ಸೇವನೆ ಮಾಡುವವರ ಜೊತೆ ಹೋಲಿಕೆ ಮಾಡಲಾಗಿದೆ ಗಾಂಜಾ ಸೇದುವ 56 ಮಂದಿಯ ಎದೆಯನ್ನು ಸ್ಕ್ಯಾನ್ ಮಾಡಲಾಗಿದೆ ಅವರ ಎದೆಯಲ್ಲಿ ಊತ ಕಫ ಗಾಳಿ ಕಾಣಿಸಿದೆ ಎಂದು ಸಂಶೋಧಕರು ಹೇಳಿದ್ದಾರೆ ಯಾರು ಗಾಂಜಾ ಸೇದುವುದಿಲ್ಲವೋ ಅವರ ಎದೆಯನ್ನು ಕೂಡ ಸ್ಕ್ಯಾನ್ ಮಾಡಲಾಗಿತ್ತು ಅದರಲ್ಲಿ ಶೇಕಡಾ 90% ರಷ್ಟು ಜನರು ಎದೆ ಸಂಪೂರ್ಣ ಸ್ವಚ್ಛವಾಗಿತ್ತು ಗಾಂಜಾ ಸಿಗರೆಟ್ಗಳಿಗಿಂತ ಸುರಕ್ಷಿತ ಈ ತಪ್ಪು ಕಲ್ಪನೆ ಜನರಲ್ಲಿ ಬೇರೂರುವುದು ವಿಪರ್ಯಾಸವಾಗಿದೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ಗಾಂಜಾ ಚಟಕ್ಕೆ ಬಲಿಯಾಗ್ತಿದ್ದಾರೆ ಎನ್ನುವುದು ಆತಂಕದ ವಿಷಯ ಸಮೀಕ್ಷೆಯ ಪ್ರಕಾರ 12 ವರ್ಷಕ್ಕಿಂತ ಮೇಲ್ಪಟ್ಟ ಸುಮಾರು ಕಾಲು ಭಾಗದಷ್ಟು ಜನರು ವಾರಕ್ಕೊಮ್ಮೆ ಅಥವಾ 2 ಬಾರಿ ಗಾಂಜಾ ಸೇದುವುದು ಪತ್ತೆಯಾಗಿದೆ ಇದು ಅವರ ಆರೋಗ್ಯವನ್ನು ಹದಗೆಡಿಸುತ್ತಿದೆ ಗಾಂಜಾದಲ್ಲಿ ಬಳಸುವ ತಂಬಾಕು ಫಿಲ್ಟರ್ ಮಾಡದ ತಂಬಾಕಾಗಿರುವ ಕಾರಣ ಅದು ಮತ್ತಷ್ಟು ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದು ಜನರಿಗೆ ತಿಳಿದಿಲ್ಲವಾಗಿರುವುದು ವಿಪರ್ಯಾಸವಾಗಿದೆ ಗಾಂಜಾ ಸೇದುವ 56 ಮಂದಿಯಲ್ಲಿ ಸುಮಾರು 50 ಮಂದಿ ತಂಬಾಕನ್ನು ಸೇದುತ್ತಾರೆ ಇದನ್ನು ಒಟ್ಟಾರೆ ಸಂಶೋಧನೆಯಲ್ಲಿ ಹೇಳಲಾಗಿದೆ ತಂಬಾಕಿನ ಗಾಂಜಾ ಸೇವನೆ ಮಾಡುವವರ ಶ್ವಾಸಕೋಶ ಸ್ಕ್ಯಾನ್ ಮಾಡಿದಾಗ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಯ ಅಪಾಯ ಅವರಲ್ಲಿ ಕಂಡುಬಂದಿತ್ತು ತಂಬಾಕಿನ ಗಾಂಜಾ ಸೇದುವವರು ಬಹುತೇಕ 50 ವರ್ಷ ಮೇಲ್ಪಟ್ಟವರಾಗಿದ್ದರು ಗಾಂಜಾ ಹಾಗೂ ಸಿಗರೆಟ್ ಎರಡನ್ನು ಸೇದುವವರ ಸಂಖ್ಯೆ ಸಾಕಷ್ಟಿದೆ ಇದು ಆರೋಗ್ಯದ ಮೇಲೆ ಮತ್ತಷ್ಟು ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ ಹಾಗಾಗಿ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯವಶ್ಯಕವಾಗಿದೆ ಅದರಲ್ಲೂ ಹದಿಹರೆಯದವರಲ್ಲಿ ಈ ಬಗ್ಗೆ ಹೆಚ್ಚಿನ ಅರಿವು ಜಾಗೃತಿ ಮೂಡಿಸಬೇಕಾದದ್ದು ಅತ್ಯಂತ ಅವಶ್ಯಕ ಸಂಗತಿಯಾಗಿದೆ ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು ನಮ್ಮ ಇಮೇಲ್ ಐಡಿ healthexpress@ayushtv.in ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್